Kaju, the taste you simply can't resist. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು? ಸೂರ್ಯ ರಿಫೈನ್ಡ್ ಕುಕಿಂಗ್ ಆಯಿಲ್ ಹಾಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅರ್ಪಿಸುವಂತಹ ಅಟಿಲ್ ದ ಗಮ್ಮತ್ ಸೆಲೆಬ್ರಿಟಿ ಕುಕರಿ ಶೋಗೆ ಬ್ರೇಕ್ ನ ನಂತರ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಂದ್ರ ಪ್ರಭು ಹಾಗೆ ಅವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಸುವರ್ಣ ಗೆಡ್ಡೆಯ ಕೂಟ್ ಅನ್ನುವಂಥ ಒಂದು ಅಡುಗೆಯನ್ನ ಮಾಡೋದಕ್ಕೆ ನಮಗೆ ಹೇಳ್ಕೊಡ್ತಾ ಇದ್ರು. ಈಗಾಗಲೇ ಅದನ್ನ ನಾವು ಫ್ರೈಯಿಂಗ್ ಪ್ಯಾನ್ ಹಾಕಿದೀವಿ, ಅದು ಫ್ರೈ ಆಗ್ತಾ ಇದೆ. ಸೊ ಮೇಡಮ್, ಇನ್ನು ಮುಂದಕ್ಕೆ ಏನನ್ನ ಮಾಡೋದು? ಈಗ ಅದು ಮಸಾಲೆ ಮಾಡಿದುಂಟಲ್ಲ, ಅದನ್ನು ಒಂದು ಆಗ್ಲೇ ಸರ್ ಬಹಳ ಕಷ್ಟಪಟ್ಟು ಅದನ್ನ ಹುರಿದಿದ್ದೀರಾ. ಈಗ ಅದನ್ನ ನಾವು ಇಲ್ಲಿ ಹಾಕಿ ಎರಡನ್ನ ಮಿಶ್ರಣ ಮಾಡಿ ಒಂದು ಒಳ್ಳೆ ಡಿಶ್ ಅನ್ನ ಮಾಡುವಂತ ಸಮಯ. ಓಕೆ, ಇದನ್ನ ಇದಕ್ಕೆ ಹಾಕ್ತೇನೆ. ಹಾ ಸರಿ ಅಲ್ವಾ? ಸರಿ ಅಲ್ವಾ? ಕೇಳ್ಬೇಕಾಗುತ್ತೆ ನಾವು ಏನಾದ್ರು ಮಾಡೋದಕ್ಕಿಂತ ಮುಂಚೆ. ಅದರಲ್ಲಿ ಸ್ಪೆಷಲಿಸ್ಟ್ ಅವರು ಅಲ್ವಾ? ಹೌದು, ನಾವು ಹೆಲ್ಪರ್ಸ್ ಮಾತ್ರ. ಓಕೆ, ಈ ಮಸಾಲೆನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಅದ್ರ ನಂತರ ಹುರಿದಂತಹ ಕ್ರಿಸ್ಪಿ ಇರುವಂತಹ ಸುವರ್ಣಗೆಡ್ಡೆಯನ್ನ ಇದಕ್ಕೆ ಹಾಕಿ ಎಷ್ಟು ಬೇಕಷ್ಟು ಅದನ್ನು ತೆಳು ಮಾಡ್ಕೊಳ್ಬಹುದು. ದಪ್ಪ ಇದೆ, ದಪ್ಪ ಇದೆ, ತೆಳು ಮಾಡ್ಕೊಳ್ಬಹುದು. ಓಕೆ, ಅವಳೆ ಕಲ್ತಿದ್ ನನಗೆ. ಸರ್, ನೀವು ಮದುವೆಗಿಂತ ಮುಂಚೆ ಅಡುಗೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕಿದ್ರ? ಮದುವೆಗಿಂತ ಮುಂಚೆ ಅಡುಗೆ ಮಾಡುವ ಸಾಹಸಕ್ಕೆ ಕೈ ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ನನ್ನ ಅಕ್ಕಂದ್ರೆಲ್ಲ ಮದುವೆ ಆಗಿ ಹೋದ್ಮೇಲೆ ಯಾರು ಹೆಣ್ಮಕ್ಳು ಇರಲಿಲ್ಲ, ಅಸ್ತಿತ್ವ ಬೇಕು ನಮಗೆ. ಹೌದು, ಆ ಸಮಯದಲ್ಲಿ ನಾನು ಕಿರಿಯವನು, ಅಂದ್ರೆ ಎಲ್ಲ ಅಕ್ಕಂದ್ರೆಲ್ಲ ಮದುವೆ ಆಗಿ ಹೋದ್ಮೇಲೆ ಸ್ವಲ್ಪ ಸಮಯ ನಾನು ಅಡಿಗೆ ಮಾಡ್ಬೇಕಾಗಿದೆ. ಅಂದ್ರೆ ನನ್ನ ಅಡಿಗೆ ನಾನೇ ತಿನ್ಬೇಕಷ್ಟೇ. ಅದೇ, ಅದಾದ್ಮೇಲೆ ನಿಮಗೆ ಒಂದು ಜೀವನದಲ್ಲಿ ಖುಷಿಯ ವಿಚಾರ ಅಂತ ಹೇಳಿದ್ರೆ ಅಡುಗೆ ಮಾಡ್ಲಿಕ್ಕೆ ಇವ್ರು ಬಂದ್ರು. ಇನ್ನು ಮುಂದಕ್ಕೆ ನಿಮ್ಮ ಕೈ ಅಡುಗೆ ತಿನ್ನುವಂತಹ ಸೌಭಾಗ್ಯ ನಿಮಗೆ ಇರಲಿಲ್ಲ? ಇರಲಿಲ್ಲ. ಸರಿ, ಸೌಭಾಗ್ಯ ಅಲ್ಲ, ದೌರ್ಭಾಗ್ಯ, ನನ್ನ ಅಡುಗೆ ತಿನ್ನುತ್ತೆ. ಓಕೆ, ಸೊ ಇವಾಗ ಮೇಡಮ್ ಇವಾಗ ಇದನ್ನ ಅದಕ್ಕೆ ನೀರ್ ಹಾಕ್ಬೇಕು. ಇದು ಆಲ್ಮೋಸ್ಟ್ ಆಯ್ತು. ಓಕೆ ಸರಿ, ಹಾಗಾದ್ರೆ ಅದನ್ನ ಬಂದು ಕ್ರಿಸ್ಪಿಯಾಗಿ ಹುರಿಬೇಕು ಅದನ್ನ. ಅದು ಎಷ್ಟು ಕ್ರಿಸ್ಪಿಯಾಗಿ ನೀವು ಹುರಿತೀರಿ? ಆಲ್ಮೋಸ್ಟ್ ಆಗಿದೆ ಅಂತ ಅನ್ಸುತ್ತೆ. ಆಯ್ತು, ಮುಗಿದ ಬಂದು. ಸೊ ಹಾಗಾದ್ರೆ ಇದನ್ನ ತೆಗೆದು ಇಲ್ಲಿ ಇಟ್ಟು ಬಿಡುವ. ಇದಕ್ಕೆ ನೀರು ಬೇಕಾಗಿದೆ. ಹೌದು, ನೀರು ಬೇಕು. ಸರಿ, ಇಲ್ಲಿದೆ. ಹಾಕೋದಾ? ಓಕೆ, ಎಷ್ಟು ಅಂತ ಹೇಳಿ ಮೇಡಮ್. ಸಾಕ, ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಇದನ್ನ ನಾವು ಮುಂದುವರಿಸೋಣ. ಇದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದಾರೆ. ಎಸ್, ಎಸ್, ಸರಿ. ಸ್ವಲ್ಪ ಇವಾಗ ಇದನ್ನ ಬಿಸಿ ಮಾಡ್ಬೇಕಲ್ಲ? ಇಲ್ಲ ಇಲ್ಲ, ಇದಕ್ಕೆ ಒಗ್ಗರಣೆ ಹಾಕಿದ್ರೆ. ಒಗ್ಗರಣೆಗೆ ಏನೆಲ್ಲ ಬೇಕು? ಸೂರ್ಣ ಕೊಟ್ಟರೆ ಎಣ್ಣೆ, ಎಣ್ಣೆ ಅದಾದ್ಮೇಲೆ ಕರಿಬೇವಿನ ಸೊಪ್ಪು, ಸರಿ, ಸಾಸಿವೆ, ಎಣ್ಣೆ ಬಿಸಿ ಆಗ್ಬೇಕು. ಅದ್ರ ನಂತರ ಸಾಸಿವೆ ಹಾಕಿ ಸಾಸಿವೆ ಫಟಫಟ ಆಗ್ಬೇಕು ಅಲ್ವೇನೆ? ಅದರಲ್ಲೂ ಸಂಗೀತ, ಅದು ಒಂದು ರೀತಿಯಲ್ಲಿ ಸಂಗೀತ. ಸರಿ, ತಾಳ ಇದ್ದ ಹಾಗೆ, ತಾಳ ಇದ್ದ ಹಾಗೆ. ಅದರ ಜೊತೆಗೆ ನೀವು ಒಂದು ಇಂಪಾರ್ಟೆಂಟ್ ಆಗಿ ವಿಷಯ ಹೇಳ್ತಾ ಇದ್ವಿ, ಅಲ್ಲೇ ನಡುವೆ ನಿಲ್ಲಿಸ್ಬಿಟ್ವಿ. ನಿಮಗೆ ಒಂದು ಕಹಿಯಾದ ಅನುಭವ ಅಂತ? ಕಹಿಯಾದ ಅನುಭವ ಅದೇ ಹೇಳಿದೆ ನಾನು, ತುಳು ಇಂಡಸ್ಟ್ರಿ ಬೆಳೀತಾ ಇದೆ, ಇನ್ನಷ್ಟು ಬೆಳಿಬೇಕು. ಇನ್ನೂ ಕೂಡ 30-40 ಸಿನಿಮಾಗಳು ಸೆಟ್ಟೆ ಇರ್ತಾ ಇದೆ. ಕೆಲವು ಚಿತ್ರಗಳು ಬಿಡುಗಡೆ ಆಗಿದೆ, ಯಶಸ್ವಿಯಾಗಿ ನಡೀತಾ ಇದೆ. ತುಂಬಾ ಸಂತೋಷದ ವಿಚಾರ. ಇಷ್ಟು ರಂಗಭೂಮಿಯಲ್ಲಿ ನಾವು ಕೆಲಸ ಮಾಡಿದ್ವಿ, ಇಷ್ಟು ನಾಟಕಗಳಿಗೆ ಹಾಡಿದ್ದೇವೆ, ಆದರೆ ಚಿತ್ರಗಳಿಗೆ ನಾವು ಯಾಕೆ ಹಾಡಬಾರದು? ಸುಮಾರು 7-8 ಭಾಷೆಗಳ ಧ್ವನಿ ಸುರುಳಿಗಳಲ್ಲಿ ನಾನು 500 ಹೆಚ್ಚು ಧ್ವನಿ ಸುರುಳಿಗೆ ನಾನು ಕಂಠದಾನ ಮಾಡಿದ್ದೇನೆ. ಕೆಲವಾರು ಟೆಲಿಫಿಲ್ಮ್ಗಳಿಗೆ ಮ್ಯೂಸಿಕ್ ಮಾಡಿದ್ದೇನೆ, ಹಾಡುಗಳನ್ನು ಮಾಡಿದ್ದೇನೆ.
ಬ್ಯಾರಿ ಫಿಲ್ಮ್ಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ, ಹಾಡು ಮಾಡಿದ್ದಾನೆ. ಪೌರಾಣಿಕ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾನೆ, ಜೊತೆಗೆ ಟ್ಯೂನ್ಗಳನ್ನು ಕೊಟ್ಟು ಸೀಕ್ವೆನ್ಸ್ ಗಳನ್ನೆಲ್ಲ ಮಾಡಿದ್ದಾನೆ. ಕರಿಬೇವಿನ ಸೊಪ್ಪು ಅದು ಯಶಸ್ವಿ ಕೂಡ ಆಗಿದೆ. ಅದರಲ್ಲಿ ಒಂದು ನೀರು ಮತ್ತು ಕನ್ನಡ ಮತ್ತು ಕೊಂಕಣಿ ನಾಟಕ, ಅದು ಕೂಡ ಸುಮಾರು 500 ಜಾಸ್ತಿ ಪ್ರದರ್ಶನ ಕಂಡಿದೆ. ಕಟೀಲ್ ದಪ್ಪೆ ಉಳ್ಳಾಲ್ತಿ ಎಂಬಂತಹ ಶ್ರೀಲಲಿತೆ ತಂಡದ ಒಂದು ನಾಟಕ, ಅದರ ಸಂಪೂರ್ಣ ಸಂಗೀತ ಜವಾಬ್ದಾರಿ ನಾನು ನಿರ್ವಹಿಸಿದ್ದೆ. ಅದು ಕೂಡ ಇವತ್ತು ಇವತ್ತು 100, 150, 200 ಪ್ರದರ್ಶನಗಳನ್ನು ಕಾಣ್ತಾ ಇದೆ. ಹಾಗಿರುವಾಗ ತುಳು ಈ ಚಿತ್ರರಂಗದಲ್ಲಿ ನಮಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಎಂಬುದು ನನ್ನ ಪ್ರಶ್ನೆ. ಯಾಕೆ ಅವರು ಹೊರಭಾಷೆಯ ಈ ಕಲಾವಿದರನ್ನ ದೊಡ್ಡ ದೊಡ್ಡ ಕಲಾವಿದರು ಮಾರ್ಕೆಟ್, ಈಗ ಮಾರ್ಕೆಟ್ ಬೇಕು. ಈಗ ಸೋನ್ ನಿಗಮ್ ಅವ್ರ ಹತ್ರ ಹಾಡಿಸ್ಬೇಕು, ಎಸ್ ಪಿ ಸರ್ ಹತ್ರ ಹಾಡಿಸ್ಬೇಕು, ಹೇಮಂತ್ ಎಲ್ಲ ಎಲ್ಲರೂ ಒಳ್ಳೆಯ ಕಲಾವಿದರು. ಅವರು ಅವ್ರ ಹತ್ರ ಸಂಗೀತ ನಮ್ಮಲ್ಲಿ ಇಲ್ಲ ಅಂತ ನಾವು ಒಪ್ಪಬಹುದು. ಆದರೂ ಕೂಡ ಉಚ್ಚಾರಣೆಯ ವಿಷಯಗಳು ಬಂದಾಗ ತುಳು ಉಚ್ಚಾರಣೆಗಳು ಎಷ್ಟು ಸರಿ, ಅವರಿಗೆ ಅವಕಾಶ ಇರಲಿ, ನಾನು ಕೊಡಬಾರದಂತ ಹೇಳುದಲ್ಲ, ಅವರಿಗೆ ಅವಕಾಶದ ಜೊತೆಗೆ ನಮ್ಮ ಜಿಲ್ಲೆಯ ಪ್ರತಿಭೆಗಳು, ನಾನು ಅಂತ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ತುಂಬಾ ಪ್ರತಿಭೆ. ಒಂದೊಂದು ಹಾಡು ಒಂದು ಡ್ಯೂಯೆಟ್ ಹಾಡಿನಲ್ಲಿ ಒಂದು ಒಟ್ಟಿಗೆ ಹಾಡುವಂತದ್ದು, ಈ ತರ ಹಲವಾರು ಮಂದಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿಲ್ಲ ಅಂತ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ಅದು ನನ್ನ ಕಂಪ್ಲೇಂಟ್ ಅಲ್ಲ. ವಿಜಯಕುಮಾರ್ ಕೊಡಿಯಲ್ ಬಯಲವರು ನನಗೆ ಹೆಚ್ಚು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಚಿತ್ರದಲ್ಲಿ ಹಾಡಲಿಕ್ಕೆ. ಮದಿಮೆಯಲ್ಲಿ ನಾನು ಹಾಡಿದ್ದೇನೆ, ಹಲವಾರು ಅವರ ನಾಟಕಗಳಿಗೆ, ಹೆಚ್ಚಿನ ನಾಟಕಗಳಿಗೆ ನಾನು ಹಾಡಿದ್ದೇನೆ. ಇನ್ನು ಕೆಲವರು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೆ ಚಿತ್ರ ಇಷ್ಟು ಚಿತ್ರಗಳು ಬರ್ತಾ ಇರಬೇಕಾದ್ರೆ ನಮ್ಮ ತುಳುನಾಡಿನ ಪ್ರತಿಭೆಗಳಿಗೆ ಇಲ್ಲಿ ಬೇಕಾದಷ್ಟು ಸಿಂಗರ್ಸ್ ಇದ್ದಾರೆ, ಮೇಲ್ ಸಿಂಗರ್ಸ್ ಇದ್ದು ಫಿಮೇಲ್ ಸಿಂಗರ್ಸ್ ಇರ್ಬೋದು, ಯಾರಿಗೂ ಅವಕಾಶನೇ ಸಿಗ್ತಾ ಇಲ್ಲ. ಬಹುಶಃ ಇದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮವನ್ನ ಎಷ್ಟೋ ಜನ ಸೆಲೆಬ್ರಿಟಿಗಳು ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಇದು ಸೆಲೆಬ್ರಿಟಿ ಕುಕ್ಕರಿ ಶೋ, ಇನ್ನೊಂದು ಸೆಲೆಬ್ರಿಟಿ ಏನು ಮಾತಾಡ್ತಾರೆ, ಯಾವ ಅಡುಗೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಇದನ್ನು ನೋಡ್ತಾ ಇರ್ಬೋದು. ಬಹುಶಃ ಇನ್ನು ಮುಂದಕ್ಕೆ ಕರಾವಳಿಯ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತ ನಾವು ಆಶಿಸ್ತೀವಿ. ಖಂಡಿತವಾಗಿ ಅದೇ ರೀತಿ ಅವಾಗಿಂದ ಕಾಯ್ತಾ ಇದ್ವಿ ನಿಮ್ಮ ಫೇವ್ರೆಟ್ ಡಿಶ್. ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನನಗಂತೂ ಟೇಸ್ಟ್ ಮಾಡಬೇಕು, ನೀವು ಕಾಯ್ತಾ ಇದ್ರ. ಮೇಡಮ್ ಇನ್ನು ಮುಂದಕ್ಕೆ ಏನು ಬೇಕು ಅಂತ ಹೇಳಿ. ಆಯ್ತು, ಈಗ ಸರ್ವಿಂಗ್ ಬೌಲ್ ಅಲ್ಲಿ ಅಲ್ಲಿಗೆ ನಾವು ಸಿದ್ಧರಾಗಿದ್ದೀವಿ. ಇದನ್ನ ಒಗ್ಗರಣೆ ಹಾಕಿದ ನಂತರ ಸರ್ವಿಂಗ್ ಬೌಲ್ ಅಲ್ಲಿ ತಿನ್ನುವಂತ ಕೆಲಸ ನನ್ನದು, ಟೇಸ್ಟ್ ಅನ್ನು ನೋಡುವಂತ ನಂದು. ಒಂದು ನಿಮಿಷ, ಸುವರ್ಣಗೆಡ್ಡೆಯ ಕೂಟು ರೆಡಿ. ಎಸ್ ಮೇಡಮ್, ಸುವರ್ಣಗೆಡ್ಡೆಯ ಕೂಟು ಬಹಳಷ್ಟು ನಿಮ್ಮ ಟ್ರೆಡಿಷನಲ್ ವ್ಯಾಲ್ಯೂ ಹೊಂದಿರುವಂತಹ ಒಂದು ಅಡುಗೆ, ಹಾಗೆ ಬಹಳಷ್ಟು ರುಚಿಕರವಾದಂತಹ ಅಡುಗೆ ಕೂಡ, ಸ್ಪೆಷಲ್ ಆಗಿರುವಂತಹ ವಿರಳವಾದ ಅಡುಗೆ ಅಂತ ಹೇಳ್ಬೋದು. ಹೆಚ್ಚಾಗಿ GSP ಕಮ್ಯುನಿಟಿ ಅವರು ಬಿಟ್ಟರೆ ಬೇರೆ ಯಾರು ಇದನ್ನು ಮಾಡೋದು ನಾನು ಕಂಡಿಲ್ಲ. ಹಾಗಾದ್ರೆ ನಮ್ಮ ಕಾರ್ಯಕ್ರಮದ ಮೂಲಕ ಇನ್ನು ಮುಂದಕ್ಕೆ ಬಾಕಿ ಉಳಿದವರು ಕೂಡ ಇದನ್ನ ಮಾಡಿ ಮನೆಯಲ್ಲಿ ಸವಿಬಹುದು. ಎಸ್, ಸೊ ಹಾಗಾದ್ರೆ ಇದನ್ನ ಟೇಸ್ಟ್ ನೋಡುವಂತಹ ಸಮಯ. ಸರಿ ವೀಕ್ಷಕರೇ, ಹಾಗಾದ್ರೆ ಸುವರ್ಣಗಡ್ಡೆಯ ಕೂಟು ಮಾಡೋದು ಹೇಗೆ ಅಂತ ನೋಡಾಯ್ತು. ಹಾಗೆ ಬಹಳಷ್ಟು ಮಾತುಕತೆಯನ್ನು ನಡೆಸಿದೀವಿ. ಹಾಗಾದ್ರೆ ಇದನ್ನ ಟೇಸ್ಟ್ ನೋಡುವಂಥದ್ದು ನನ್ನ ಕೆಲಸ ಇವಾಗ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ಮೇಡಮ್ ತಿನ್ಬೋದಲ್ಲ ಸರ್? ಅನುಮತಿ? ಖಂಡಿತ. ಎಲ್ಲವೂ ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಯಾವುದು ಕಡಿಮೆ ಅಂತ ಅನಿಸ್ತಾ ಇಲ್ಲ. ಉಪ್ಪು ಏನು ಕಡಿಮೆ ಇಲ್ಲ, ಇಲ್ಲ ಸರಿಯಾಗಿದೆ, ತುಂಬಾನೇ ಅದ್ಭುತವಾಗಿದೆ. ವಿರಳವಾದ ಅಡುಗೆ ಅಂತ ಹೇಳಿದ್ದಾರೆ. ಇನ್ನು ಮುಂದಕ್ಕೆ ಬಹುಶಃ ನಮ್ಮ ವೀಕ್ಷಕರ ಮನೆಯಲ್ಲೂ ಕೂಡ ಇದನ್ನು ಮಾಡ್ತಾರೆ, ನನ್ನ ಮನೆಯಲ್ಲೂ ಕೂಡ ಇದನ್ನು ಮಾಡೋದಕ್ಕೆ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿರುವಂತಹ ಅಡುಗೆ ನೀವು ಕೂಡ ಮನೆಯಲ್ಲಿ ಮಾಡಬಹುದು, ಮಾಡುವ ವಿಧಾನವನ್ನು ನೋಡಿದ್ದೀರಾ, ಖಂಡಿತವಾಗ್ಲೂ ಇದನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಸರ್ ನಿಮ್ಮ ಇಡೀ ಪಯಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಯಾವ ರೀತಿ ನಿಮ್ಮ ಸಾಗಿತ್ತು ಜೀವನ, ಮ್ಯೂಸಿಕಲ್ ಜರ್ನಿಯ ಬಗ್ಗೆ ತಿಳ್ಕೊಂಡಿದ್ದೀವಿ, ಮಕ್ಕಳ ಬಗ್ಗೆ ಕೂಡ ಕೇಳಿದೀವಿ. ಬಸ್ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ ಅಂತ ನನಗೆ ಡೌಟ್ ಇದೆ. ಬಂದಿದ್ದಾರೆ? ಸರಿ, ಹಾಗಾದ್ರೆ ಇಡೀ ಕುಟುಂಬವನ್ನ ನಮ್ಮ ಅಟಿಲ್ ದ ಗಮ್ಮತ್ ಕಾರ್ಯಕ್ರಮದ ನೋಡುವಂತ ಸಮಯ. ಹಾಗಾದ್ರೆ ಅವರನ್ನ ನಾನು ಕರಿತೀನಿ. ಸೊ ಇಬ್ರು ಟ್ವಿನ್ಸ್? ಓಕೆ. ಸೊ ನಿಮ್ಮ ಹೆಸರು? ಉಜ್ವಲ್. ಹಾಗೆ ನಿಮ್ಮ ಹೆಸರು? ಉನ್ನತಿ. ಓಕೆ. ಉಜ್ವಲವಾದ ಭವಿಷ್ಯ, ಉನ್ನತಿಯತ್ತ ಸಾಗುವೆಡೆಗೆ ಬಹುಶಃ ನಿಮ್ಮ ಜೀವನದಲ್ಲಿ ಒಳ್ಳೆಯ ಹೆಸರುಗಳನ್ನು ನೀವು ಇಟ್ಟಿದ್ದೀರಾ. ಕಾರ್ಯಕ್ರಮವನ್ನ ಮುಗಿಸುವಂತಹ ಹೊತ್ತು ಆದರೆ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನ ಕೂಡ ನಾವು ಮಾಡಲೇಬೇಕು, ಯಾಕಂತ ಹೇಳಿದ್ರೆ ಅದ್ಭುತವಾದ ಅಡುಗೆಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆಯನ್ನು ಕೊಡ್ತಾ ಇದೀವಿ, ಬನ್ನಿ ಸರ್. ನಮ್ಮ ಸ್ಪಾನ್ಸರ್ಸ್ ಗಳಾದಂತಹ ಸುಪ್ರೀಂ ಸೂರ್ಯ ರಿಫೈನ್ ಅಂಡ್ ಕುಕಿಂಗ್ ಆಯಿಲ್ ಕಡೆಯಿಂದ ಇನ್ನು ಮುಂದಕ್ಕೆ ಅಡುಗೆ ಮಾಡೋದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಇದನ್ನು ಕೊಡ್ತಾ ಇದೀವಿ. ಅದರ ಜೊತೆಗೆ
ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಪರವಾಗಿ ರುಚಿಕರವಾದಂತಹ ಕ್ಯಾಶ್ಯೂ ನಟ್ಸ್ಗಳು ಕೂಡ ಇದು ನನಗೆ ಅದು ನಿಮಗೆ ಕರೆಕ್ಟ್ ಹಾಗೆ ಇನ್ನು ಮುಂದಕ್ಕೆ ನೀವು ಮಾಡುವಂತಹ ಅಡುಗೆಗೆ ಏನಾದರೂ ಪುಟ್ಟಿ ಪುಡಿ ಮಾಡುವಂತದ್ದಿದ್ರೆ ನಮ್ಮ ಬಿಂಬ ಇವೆಂಟ್ ರಿಫ್ಲೆಕ್ಟರ್ಸ್ ನಮ್ಮ ಕಾರ್ಯಕ್ರಮದ ಪ್ರೊಡ್ಯೂಸರ್ಸ್ಗಳು ಇವರ ಕಡೆಯಿಂದ ಈ ಒಂದು ಇದನ್ನ ಉಡುಗೊರೆಯನ್ನ ಕೊಡ್ತಾ ಇದೀವಿ ಅದನ್ನ ನೀವು ಇಟ್ಕೊಳ್ಳಿ ಆಗುತ್ತಾ ಓಕೆ ಸರಿ ಅದರ ಜೊತೆಗೆ ಇಡೀ ಒಂದು ಕಾರ್ಯಕ್ರಮ ಮೂಡಿ ಬರಬೇಕಂತಂದ್ರೆ ಈ ಸೆಟ್ ಮುಖ್ಯ ಕಾರಣ ಸೊ ಹಾಗಾಗಿ ನಮ್ಮ ಕೆಂಟ್ ಸ್ಕ್ರೀಮರ್ಸ್ ಅವರ ಕಡೆಯಿಂದ ಇದನ್ನ ನಿಮಗೆ ಕೊಡ್ತಾ ಇದೀವಿ ಅದನ್ನ ನಿಮಗೆ ಕೊಡ್ತಾ ಇದೀವಿ ಇಲ್ಲಿಗೆ ಗುಡ್ ಬೈ ಅಂತ ಹೇಳ್ತಾ ಇದು ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನಮಸ್ಕಾರ अटिल गगम मत